ಭಾರತ ತಂಡ ಸದ್ಯದ ಐಸಿಸಿ ವರ್ಲ್ಡ್ ಕಪ್ನಲ್ಲಿ 7-7 ಪಂದ್ಯಗಳನ್ನು ಕೂಡ ಗೆದ್ದು ಮುಂದುವರಿತಿರುವುದು ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ. ಆದರೆ ಇದೀಗ ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗನೊಬ್ಬ ಮಾಡಿರುವಂತಹ ಆರೋಪ ಕೇಳಿದ್ರೆ ನಗಬೇಕಾ ಅಳಬೇಕಾ ಅನ್ನೋದು ಗೊತ್ತಾಗಲ್ಲ. ಈತ ಕೊಟ್ಟಿರುವಂತಹ ಕಾರಣ ನಿಜಕ್ಕೂ ಫನ್ನಿ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಟ್ರೋಲ್ ಆಗೋದಕ್ಕೆ ಕಾರಣವಾಗಿದೆ. ಹಸನ್ ರಜಾ ಅನ್ನೋ ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗ ಐಸಿಸಿಯ ವಿರುದ್ಧವೇ ಆರೋಪವನ್ನು ಮಾಡಿದ್ದಾನೆ. ಐಸಿಸಿಯ ಕೃಪೆಯಿಂದ ಭಾರತ ಎಲ್ಲಾ ಪಂದ್ಯವನ್ನು ಗೆಲ್ತಿದೆ ಅನ್ನೋ ಆರೋಪವನ್ನು ಮಾಡಿದ್ದಾನೆ. ಇನ್ನು ಈತನ ಪ್ರಮುಖ ಆರೋಪ ಏನು ಅಂತ ಅಂದ್ರೆ, ಐಸಿಸಿ ಭಾರತ ತಂಡಕ್ಕೆ ಡಿಫರೆಂಟ್ ಆದಂತ ಬಾಲ್ಗಳನ್ನ ಅಂದ್ರೆ ಚೆಂಡುಗಳನ್ನ ಕೊಡ್ತಾ ಇದೆಯಂತೆ. ಅದರಲ್ಲಿ ಒಳ್ಳೆ ಸ್ವಿಂಗ್ ಸೀಮ್ ಸಿಗ್ತಾ ಇದೆ, ಹಾಗಾಗಿ ಭಾರತದ ಬೌಲರ್ಗಳಿಗೆ ಐಸಿಸಿ ಪ್ರತ್ಯೇಕ ಬಾಲ್ ಅನ್ನ ನೀಡ್ತಾ ಇರೋದ್ರಿಂದ ಒಳ್ಳೆ ವಿಕೆಟ್ ಗಳನ್ನು ತೆಗೀತಿದ್ದಾರೆ. ನಿನ್ನೆ ಶ್ರೀಲಂಕಾವನ್ನ ಆಲ್ ಔಟ್ ಮಾಡಿದ್ರು 55ಕ್ಕೆ. ಇದೆಲ್ಲಕ್ಕೂ ಕಾರಣ ಐಸಿಸಿ ಕೊಡ್ತಿರುವಂತ ಬೇರೆಯದೇ ಬಾಲ್ ಅಂತೆ. ಅಂದ್ರೆ ಐಸಿಸಿ ಸೆಪರೇಟ್ ಆಗಿ ಬಾಲ್ ಗಳನ್ನ ಭಾರತದ ಬೌಲರ್ ಗಳಿಗೆ ಪ್ರೊವೈಡ್ ಮಾಡ್ತಿದೆ ಅಂತ ಹಸನ್ ರಜಾ ಹೇಳಿದಾನೆ. ಮುಜೆ ಲಗ್ ರಹಾ ಹೈ ಕಿ ಶಾಯದ್ ಕೋಈ ಬಾಲ್ ಬಿ ಚೇಂಜ್ ಹೋ ಜಾತಾ ಹೈ. ಮುಜೆ ಲಗ್ ರಹಾ ಸೆಕೆಂಡ್ ಇನಿಂಗ್ ಮೇ ಜಿಸ್ ತರಹ ಸೇ ಬಾಲೆ ಜೋ ಹೈ ಯೇ ಐಸಿಸಿ ದೇ ರಹಾ ಹೈ ಯಾ ಪರ್ ಎಂಪೈರ್ ಕಾ ಥರ್ಡ್ ಎಂಪೈರ್ ಸೇ ಪಹಲೇ ಯಾ ಬಿಸಿಸಿಐ ದೇ ರಹಾ ಹೈ ಯಾ ಬಿಸಿಸಿಐ ದೇ ರಹಾ ಹೈ ಬಾಲೋ ಕಾ ಬಿ ಏಕ್ ಚೀಜ್ ಎಕ್ಸ್ಪೆಕ್ಟೇಷನ್ ಹೋನಾ ಚಾಹಿಯೇ ಬಾಲೋ ಕಾ. ಸೋ ಈತನ ಹೇಳಿಕೆ ಆರೋಪದ ಬಗ್ಗೆ ನಿಜಕ್ಕೂ ನಗಬೇಕೋ ಅಳಬೇಕೋ ಗೊತ್ತಾಗ್ತಿಲ್ಲ. ಸದ್ಯಕ್ಕಂತೂ ಹಸನ್ ರಜಾ ಮಾಡಿರುವಂತ ಈ ಕಮೆಂಟ್ ನೋಡಿ ಭಾರತದ ಕ್ರಿಕೆಟ್ ಪ್ರೇಮಿಗಳೇ ಜೊತೆಗೆ ಕ್ರಿಕೆಟ್ ಆಟಗಾರರೇ ಬಿದ್ದು ಬಿದ್ದು ನಗ್ತಿರೋದಂತೂ ಸತ್ಯ. ಸೊ ಈ ಕಮೆಂಟ್ ಬಗ್ಗೆ ನೀವೇನು ಹೇಳ್ತೀರಾ, ಮಿಸ್ ಮಾಡದೆ ಕಮೆಂಟ್ ಮಾಡಿ. ನಮಸ್ಕಾರ.